नमस्कार, नान शर्मिता शेट्टी। पाकिस्तान माजी अध्यक्ष परवेज मुश्रफ निधनरागिदारे अन्नो माहिती लभ्यवागिदे। अनारोग्यदिंद बळत्ता इद्दरु परवेज मुश्रफ चिकित्से फलिसदे दुबईन खासगी आस्पत्रेयल्लि निधनरागिदारे। 79 वर्ष वयस्सागित्तु मुश्रफ निधनक्के हलवरु कंबनियन्न मिडिदिद्दारे। पाकिस्तानदल्लि रूलर अंताने फेमस आगिद्रु मुश्रफ अवरु। पाकिस्तानद माजी अध्यक्ष हागेने माजी सेना मुख्यस्थ जनरल परवेज मुश्रफ निधनरागिद्दारे। दीर्घकाल अनारोग्य समस्येयिंद बळत्ता इद्दरु। अमिलोडोसिस अन्नो अपरूपद कायिलेयिंद बळत्ता इद्दरु, अदक्कोस्कर चिकित्सेयन्न पडेकोळ्ळुत्ता इद्दरु। अविभजित भारत जनिसिद्दु, 61ರಲ್ಲಿ पाक मिलिटरी अकाडमी सेर्पडेयादु। 2001ರಲ್ಲಿ ಪಾಕಿಸ್ತಾನದ ಪಾಕಿಸ್ತಾನ ಅಧ್ಯಕ್ಷ ಆಗಿದ್ರು। ದೇಶದ್ರೋಹ ಸಂಬಂಧ ಗಲ್ಲು ಶಿಕ್ಷೆ ಕೂಡ ಅವರಿಗೆ ಆಗಿತ್ತು। ಅಂದ್ರೆ ಆ ಶಿಕ್ಷೆಗಳು ಗುರಿಯಾಗಿದ್ರು। 2016ರಲ್ಲಿ ಪಾಕಿಸ್ತಾನದಿಂದ ಪಲಾಯನ ಮಾಡಿದ್ರು। ಇನ್ನು ದೇಶದ್ರೋಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮಾಜಿ ಸರ್ವಾಧಿಕಾರಿ ಅಂದ್ರೆ ಅಧ್ಯಕ್ಷ ಪರ್ವೇಜ್ ಮುಷ್ಟಫ್ ಅವರಿಗೆ ಅಲ್ಲಿನ ಪೇಶಾವರ ವಿಶೇಷ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು। ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು। 2014ರಲ್ಲಿ ಅಮುಷ್ರಫ್ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿತ್ತು। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ। ರಾಘವೇಂದ್ರ ಗುಡಿ, ದೇಶದ್ರೋಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಷ್ರಫ್ ಅವರಿಗೆ ಗಲ್ಲು ಶಿಕ್ಷೆ ಅಲ್ಲಿನ ಕೋರ್ಟ್ ವಿಧಿಸಿತ್ತು, ಆದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ಪರ್ವೇಜ್ ಮುಷ್ರಫ್ ಅವರು ಬಳಲ್ತಾ ಇದ್ದರು। ಏನು ಹೆಲ್ತ್ ಪ್ರಾಬ್ಲಮ್ ಇತ್ತು, ಟ್ರೀಟ್ಮೆಂಟ್ ಯಾವ ತರ ಪಡ್ಕೊಳ್ತಾ ಇದ್ದರು, ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ? ಶರ್ಮಿತಾ, ಕಾರ್ಗಿಲ್ ಯುದ್ಧ ಭಾರತ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ। 1999 ರಲ್ಲಿ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಲಾಹೋರಿಗೆ ಬಸ್ ನಲ್ಲಿ ಅವತ್ತೆ ಭಾರತದ ಪ್ರಧಾನಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋಗಿರ್ತಾರೆ। ಅಲ್ಲಿ ನವಾಜ್ ಶರೀಫ್ ಅವರ ಜೊತೆ ಅಲ್ಲಿ ಭೇಟಿಯನ್ನ ಆಗ್ತಾರೆ, ಶಾಂತಿಯ ಬಗ್ಗೆ ಮಾತುಕತೆ ಆಗುತ್ತೆ। ಇನ್ನೇನು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸುತ್ತೆ ಅಂತ ಹೇಳಿನೇ ಬಹುತೇಕವಾಗಿ ಎಲ್ಲರೂ ಕೂಡ ಭಾವಿಸಿರ್ತಾರೆ। ಜೊತೆಗೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಿನಾರೆ ಪಾಕಿಸ್ತಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರ್ತಾರೆ। ಈ ಮಿನಾರೆ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನದ ಒಂದು ಗುರುತದ ಅಲ್ಲಿಗೆ ಭೇಟಿ ಕೊಡೋದ್ರ ಮೂಲಕ ನಾವು ಅಧಿಕೃತವಾಗಿ ಪಾಕಿಸ್ತಾನವನ್ನ ಕೂಡ ದೇಶ ಇನ್ನೊಂದು ದೇಶ ಅಂತ ಒಪ್ಪಿಕೊಳ್ತೀವಿ ಅಂತ ಕೂಡ ಭಾರತ ಅವತ್ತು ಘೋಷಣೆ ಮಾಡಿರುತ್ತೆ। ಈ ಮಧ್ಯದಲ್ಲಿ ಒಂದು ಅವತ್ತು ಭಾರತದ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಪರ್ವೇಜ್ ಮುಷರಫ್ ಮಾಡ್ತಾರೆ। 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗೋದಕ್ಕೆ ಕಾರಣ ಆಗ್ತಾರೆ। ಸುಮಾರು 500ಕ್ಕೂ ಅಧಿಕ ಜನ ಭಾರತದ ಯೋಧರು ಅವತ್ತು ವೀರ ಮರಣವನ್ನ ಒಪ್ಪೋದಕ್ಕೂ ಕೂಡ ಕಾರಣ ಆಗ್ತಾರೆ। 2000ಕ್ಕೂ ಅಧಿಕ ಜನ ಪಾಕಿಸ್ತಾನದ ಸೈನಿಕರು ಸಾವಿಗೂ ಕೂಡ ಕಾರಣ ಆಗಿರ್ತಾರೆ। ಅಂತ ಒಂದು ವಿವಾದಾತ್ಮಕ ವ್ಯಕ್ತಿತ್ವ ಇದ್ದಂತ ಸರ್ವಾಧಿಕಾರಿ ಮುಷರಫ್ ಅವರು ಏನಿದ್ದಾರೆ, ತದನಂತರದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರು ಕೂಡ ಆಗ್ತಾರೆ। ಅವತ್ತು ನವಾಜ್ ಶರೀಫ್ ಅವರ ಸರ್ಕಾರವನ್ನ ಬೀಳಿಸಿ ಅಧಿಕೃತವಾಗಿ ಆಕ್ರಮಿಸಿಕೊಳ್ತಾರೆ ಕೂಡ ಪಾಕಿಸ್ತಾನದ ಒಂದು ಗದ್ದುಗೆಯನ್ನ, ಆ ಮೂಲಕವಾಗಿ ಪಾಕಿಸ್ತಾನದ ಅಧ್ಯಕ್ಷರಾಗ್ತಾರೆ। ಆದ್ರೆ ಯಾವಾಗ ಅಧ್ಯಕ್ಷ ಸ್ಥಾನದಿಂದ ಇಳಿತಾರೋ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರೋದಕ್ಕೆ ಶುರು ಆಗ್ತವೆ। ಜೊತೆ ಜೊತೆಗೆ ಅವರ ಮೇಲೆ ಅವರನ್ನ ಬಾಂಬ್ ಸ್ಫೋಟದ ಮೂಲಕ ಒಂದು ಹತ್ಯೆ ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತವೆ। ಅಂತ ಒಂದು ಸಂದರ್ಭದಲ್ಲಿ ಅವರು ಆ ದೇಶವನ್ನ ಬಿಡ್ತಾರೆ। ಬಳಿಕ ಅಲ್ಲಿ ಎಷ್ಟೇ ಹಗರಣಗಳಾಗಿರ್ಲಿ, ಏನೇ ಇದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತ ಹಗರಣಗಳು ಅಥವಾ ತನಿಖೆಗೂ ಕೂಡ ಅವರು ಒಳಪಡದೇನೆ ಪಾಕಿಸ್ತಾನದಿಂದ ಎಸ್ಕೇಪ್ ಆಗಿ ಕೊನೆಗೆ ದುಬೈನಲ್ಲಿ ಹೋಗ್ತಾರೆ। ವಯೋಸಹಜವಾಗಿ ಸಾಕಷ್ಟು ತೊಂದರೆಗಳಿಂದ ಅವ್ರ ಆರೋಗ್ಯ ಸಂಬಂಧಿತ ತೊಂದರೆಗಳಿಂದ ಬಳಲ್ತಾ ಇರ್ತಾರೆ। ಇದೇ ಕಾರಣದಿಂದಾಗಿ ಸಾವನ್ನ ಕೂಡ ಅಪ್ಪಿದ್ದಾರೆ ಈಗ। ಹೀಗಾಗಿ ಅಂದ್ರೆ ಹುಟ್ಟಿದ್ದು ಒಂದು ಹುಟ್ಟಿ ಅವರ ಒಂದು ಜೀವನ ಕ್ರಮವನ್ನು ಗಮನಿಸ್ತಾ ಇದ್ರೆ ಆ ವ್ಯಕ್ತಿ ಹುಟ್ಟಿದ್ದು ಅವತ್ತು ಅನ್ಡಿವೈಡೆಡ್ ಭಾರತದಲ್ಲಿ, ತದನಂತರದಲ್ಲಿ ಒಂದು ಪಾಕಿಸ್ತಾನದ ಅಧ್ಯಕ್ಷರಾಗ್ತಾರೆ। ಅಧ್ಯಕ್ಷರಾದ ಬಳಿಕ ನೋಡ್ತಾ ಇದ್ರೆ ನಾವು ಒಂದು ಆ ದೇಶದಿಂದ ಎಸ್ಕೇಪ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ। ಎಸ್ಕೇಪ್ ಆಗಿ ದುಬೈನಲ್ಲಿ ಇದ್ದಾಗ ಈಗ ಸಾವನ್ನಪ್ಪಿದ್ದಾರೆ। ಹೀಗಾಗಿ ಸಹಜವಾಗಿ ಪಾಕಿಸ್ತಾನದಲ್ಲೂ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ಭಾರತದಲ್ಲೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯ ಸಾವನ್ನಪ್ಪದಾಗ ಖಂಡಿತವಾಗಿ ಅದರ ಆ ಬಗ್ಗೆ ಭಾರತ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೆ. ಆ ರೀತಿಯಾಗಿ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತ ಕಾರ್ಯಗಳು ಕೂಡ ನಡೆದಿದ್ದಾವೆ ಶರ್ಮಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಕ್ಷಣದ ಅಪ್ಡೇಟ್ಸ್ಗೆ।